ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹೊಸ ಮಾಹಿತಿ ಇದೆ. ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ಡಿಲೇ ಇಲ್ಲ ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮಾನ್ಯ ಸಿ ಎ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಮಹತ್ವದ ಮಾಹಿತಿಯನ್ನು ಹೇಳಿದ್ದಾರೆ. ಬನ್ನಿ ನೋಡೋಣ, ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಏನು ಶಿವಮೊಗ್ಗದಲ್ಲಿ ಮಾತನಾಡಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ಡಿಲೇ ಇಲ್ಲ, ವೇತನ ಆಯೋಗ ಆನ್ ಟೈಮ್ ಸಿಗಲಿದೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಬಿಗ್ ಅಪ್ಡೇಟ್ ಅನ್ನು ನೀಡಿದ್ದಾರೆ. ಆ ಒಂದು ಮಹತ್ವದ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ಡಿಲೇ ಆಗೋದಿಲ್ಲ. ರಾಜ್ಯದ ಒಂದು ಸರ್ಕಾರಿ ನೌಕರರಿಗೆ ಆನ್ ಟೈಮ್ ವೇತನ ಆಯೋಗ ದೊರೆಯಲಿದೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಷಡಕ್ಷರಿ ಅವರು ಮಹತ್ವದ ಮಾಹಿತಿಯನ್ನು ಹೇಳಿದ್ದಾರೆ. ನೋಡ್ತಾ ಇದ್ದೀರಾ ಈ ಕ್ಷಣದ ಬಿಗ್ ಅಪ್ಡೇಟ್ ಸುದ್ದಿ, 7ನೇ ವೇತನ ಆಯೋಗ ಕುರಿತು ಶೀಘ್ರದಲ್ಲೇ ಶುಭ ಸುದ್ದಿ. ಸಿ ಎ ಷಡಕ್ಷರಿಯಿಂದ ಏನು ಹೇಳಿದ್ದಾರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳಿ. ಏಕೆಂದರೆ ರಾಜ್ಯದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು, ಮಾನ್ಯ ಮುಖ್ಯಮಂತ್ರಿ ಏನು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಪದಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಒಂದು ಭೇಟಿಯಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಏನು ವಿಚಾರಣೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಅಧಿಕೃತವಾದಂಥ ಆದೇಶ ಬಂದಿದೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ತಡೆ ಇಲ್ಲ, ನಾನು ಯಾವುದೇ ರೀತಿಯಂಥ ಹಸ್ತಕ್ಷೇಪ ಮಾಡೋದಕ್ಕೆ ಹೋಗುವುದಿಲ್ಲ ಅಂತ ರಾಜ್ಯ ಸರ್ಕಾರ ಒಂದು ಸ್ಪಷ್ಟನೆ ನೀಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ. ಈಗ ಮಹತ್ವದ ಬಿಗ್ ಅಪ್ಡೇಟ್ ಬಂದಿದೆ. ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ ಷಡಕ್ಷರಿ ಅವರು ಮಹತ್ವದ ಮಾಹಿತಿಯನ್ನು ನೌಕರರಿಗೆ ಬಿಚ್ಚಿಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಬಿಗ್ ಅಪ್ಡೇಟ್ ಈ ಚರದ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ಶುಭ ಸುದ್ದಿ. ಜೂನ್ ಅಂತ್ಯಕ್ಕೆ ಸಂಪೂರ್ಣವಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ಸಿದ್ಧತೆ ಮಾಡಿ ಜುಲೈ 1ರಿಂದಲೇ ವೇತನ ಆಯೋಗ ನೀಡಲಾಗುವುದು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಏನು ಹೇಳಿಕೆ ಬೆನ್ನಲ್ಲಿ ಷಡಕ್ಷರಿ ಅವರು ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಹೇಳಿರುವಂತಹ ಮಹತ್ವದ ಮಾಹಿತಿಯನ್ನು ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೋತಾ ಹೋಗೋಣ. ನೋಡ್ತಾ ಇದ್ದೀರಾ ಮಹತ್ವದ ಮಾಹಿತಿ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ. ದಯವಿಟ್ಟು ಮಾಹಿತಿಯನ್ನು ನೋಡ್ತಾ ಇರೋ ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ. ರಾಜ್ಯದಲ್ಲಿ ಒಂದು ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ, ಎಷ್ಟು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಸಿಗಬೇಕು ಎಂಬುದ್ರ ಬಗ್ಗೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸ್ ಮಾಡ್ತಾ ಹೋಗಿ. ದಯವಿಟ್ಟು ಈ ಕ್ಷಣದ ಬಿಗ್ ಅಪ್ಡೇಟ್ ಸುದ್ದಿಯನ್ನು ನೋಡಿ. 7ನೇ ವೇತನ ಆಯೋಗ ಜಾರಿ ಕುರಿತು ಶೀಘ್ರದಲ್ಲೇ ಶುಭ ಸುದ್ದಿ. ಸಿ ಎ ಷಡಕ್ಷರಿ ಅವರು ಏನು ಹೇಳಿದ್ದಾರೆ ಆ ಒಂದು ಮಾಹಿತಿಯನ್ನು ನೋಡಿಕೊಳ್ಳಿ. ಯಾಕಂದರೆ ಈ ಒಂದು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಷಡಕ್ಷರಿ ಅವರ ಸ್ಟೇಟ್ಮೆಂಟ್ ಅಂದರೆ ರಾಜ್ಯದಲ್ಲಿ ಆಲ್ಮೋಸ್ಟ್ 90% ಕೆಲಸ ಮುಗಿದಂಗೇನೆ. ಯಾಕಂದರೆ ಷಡಕ್ಷರಿ ಅವರು ಹೇಳಿರುವಂಥ ಒಂದು ಸ್ಟೇಟ್ಮೆಂಟೇ ಫೈನಲ್ ಡಿಸಿಷನ್ ಆಗಿರುತ್ತೆ. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಏನು ಕಂಟ್ರೋಲ್ ಮಾಡುವಂಥದ್ದು ಸಂಪೂರ್ಣವಾಗಿ ಇಲ್ಲಿ ಷಡಕ್ಷರಿ ಅವರು ಮಾಡ್ತಾ ಇರ್ತಾರೆ. ಯಾಕಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಘ ಬಹಳಷ್ಟು ಬಲಿಷ್ಠವಾಗಿದ್ದು ನೌಕರರಿಗೆ ಯಾವುದೇ ರೀತಿಯಂಥ ಹಕ್ಕೊತ್ತಾಯ ಮಾಡೋದಾಗಲಿ, ಅವರ ಒಂದು ಯಾವುದೇ ರೀತಿಯಂಥ ಬೇಡಿಕೆಗಳ ಈಡೇರಿಕೆಗಾಗಿ ಆ ಒಂದು ಸಂಘದಿಂದ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟರೆ ಮಾತ್ರ ಆ ಒಂದು ಕೆಲಸವಾಗುತ್ತದೆ ಎಂಬುದರ ಬಗ್ಗೆ ಎಲ್ಲರೂ ಗೊತ್ತಿರುವಂಥ ಒಂದು ವಿಚಾರ. ಈ ಒಂದು ಛಲದ ಬಿಗ್ ಅಪ್ಡೇಟ್ ನೋಡ್ತಾ ಇದ್ದೀರಾ. ಶಿವಮೊಗ್ಗದಲ್ಲಿ ಏನು 19ರಂದು ನಿನ್ನೆ ತಾನೇ ಒಂದು ಪ್ರೆಸ್ ಮೀಟ್ ಮಾಡಿ ಏನು ಜೂನ್ 19ರಂದು ಪ್ರೆಸ್ ಮೀಟ್ ಮಾಡಿರುವಂಥ ಷಡಕ್ಷರಿ ಅವರು ರಾಜ್ಯ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟ್ ನೀಡಿದ್ದಾರೆ. ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರಿಗೆ ಲೋಕಸಭಾ ಚುನಾವಣೆ ನಂತರ ಸಿಗಲಿದೆ 7ನೇ ವೇತನ ಆಯೋಗದ ಕುರಿತು ಶುಭ ಸುದ್ದಿ ಅಂತ ಹೇಳಿದ್ರು. ಹಾಗಾಗಿ ರಾಜ್ಯದಲ್ಲಿ ಈಗ ಲೋಕಸಭಾ ಚುನಾವಣೆ ಮುಗಿದಿದೆ, 7ನೇ ವೇತನ ಆಯೋಗ ನೀಡಲೇಬೇಕಾಗಿದೆ. ಮುಖ್ಯಮಂತ್ರಿಗಳಿಗೂ ಸಂಬಂಧಿಸಿದಂತೆ ಈ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀರಾ. 7ನೇ ವೇತನ ಆಯೋಗವನ್ನು ಜುಲೈ ಅಂತ್ಯದೊಳಗಾಗಿ ಜಾರಿಗೊಳಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರವಸೆಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಾ. ಬಿಗ್ ಅಪ್ಡೇಟ್ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು 7ನೇ ವೇತನ ಆಯೋಗ ಜಾರಿ ಕುರಿತು ಜುಲೈ ಅಂತ್ಯದೊಳಗಾಗಿ ವೇತನ ಆಯೋಗವನ್ನು ಸರ್ಕಾರಿ ನೌಕರರಿಗೆ ನೀಡಿ ಅವರ ಒಂದು ಜುಲೈ ತಿಂಗಳಿನಲ್ಲಿನೇ ವೇತನ ಆಯೋಗವನ್ನು ಒಂದು ಅವರಿಗೆ ಒಂದು ಇಂಪ್ಲಿಮೆಂಟೇಷನ್ ಅಂತ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜೂನ್ ಅಂತ್ಯಕ್ಕೆ ಎಲ್ಲ ರೀತಿಯಂಥ ರೂಪುರೇಷೆಗಳನ್ನು ರೆಡಿ ಮಾಡಿ ಫೈನಲ್ ಡಿಸಿಷನ್ ಅನ್ನು ಮಾಡಿ ಜುಲೈದಲ್ಲಿ ಒಂದು ವೇತನ ಆಯೋಗ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಎಂಬುದರ ಬಗ್ಗೆ ಮಹತ್ವದ ಬಿಗ್ ಅಪ್ಡೇಟ್ ನೋಡ್ತಾ ಇದ್ದೀರಾ. ರಾಜ್ಯ 7ನೇ ವೇತನ ಆಯೋಗದ ಕುರಿತು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಷಡಕ್ಷರಿ ಅವರಿಂದ ಪ್ರತಿಕ್ರಿಯಿಸಿದ್ದಾರೆ. ಈ ಒಂದು ಮಹತ್ವದ ಸ್ಟೇಟ್ಮೆಂಟ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಏನು ವಿವರವಾಗಿ ಷಡಕ್ಷರಿ ಅವರು ಹೇಳ್ತಾ ಇದ್ದಾರೆ.
ಷಡಕ್ಷರಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿ ನೀಡಿದಾಗ ಮಹತ್ವದ ಈ ಒಂದು ಮಾಹಿತಿಯನ್ನು ಸರ್ಕಾರಿ ನೌಕರ ಸಂಘಕ್ಕೆ ಬಂದಿದ್ದು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿ ನೌಕರರಿಗೆ ಈ ಒಂದು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ. ಬಿಗ್ ಅಪ್ಡೇಟ್ಸ್. ಜುಲೈನಲ್ಲಿನ 7ನೇ ವೇತನ ಆಯೋಗ ಮುಖ್ಯಮಂತ್ರಿಗಳ ಮತ್ತೊಮ್ಮೆ ಭರವಸೆಯನ್ನು ನೀಡಿದ್ದಾರೆ. ಈ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದೀರಾ, ಜುಲೈ ಅಂತ್ಯದೊಳಗೆ ಜಾರಿಗೊಳಿಸ್ತೀವಿ ಎನಿ ಕಂಡೀಷನ್ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಈ ಕುರಿತು ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ ಷಡಕ್ಷರಿ ಅವರು. ಮಾಹಿತಿ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಈ ಕುರಿತು ಶಿವಮೊಗ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಷಡಕ್ಷರಿ ಅವರು, 7ನೇ ವೇತನ ಆಯೋಗದ ರಾಜ್ಯ ಸರ್ಕಾರಿ ನೌಕರರಿಗೆ ನಾವು ಸ್ಪಂದಿಸುತ್ತೇವೆ. ವೇತನ ಆಯೋಗವನ್ನು ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಮನಕ್ಕೆ ತರಲಾಗಿದೆ, ಚುನಾವಣೆ ಮುಗಿದ ಬಳಿಕ ನೋಡೋಣ ಎಂದಿದ್ದರು. ಹಾಗಾಗಿ ನೀತಿ ಸಂಹಿತೆ ಮುಗಿದ ಬಳಿಕ ನೋಡೋಣ ಎಂದಿದ್ದರು. ಈಗ ಫೈನಲ್ ಆಗಿ ಸಿದ್ದರಾಮಯ್ಯ ಅವರು ವೇತನ ಆಯೋಗ ನೀಡೋದಕ್ಕೆ ಸಂಬಂಧಿಸಿದಂತೆ 13/6/2024 ಏನು ಗುರುವಾರದಂದು ನಡೆದಿರುವಂಥ ಏನು ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರಲಿಲ್ಲ. ಆದರೂ ಸಹ ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ಗಳು ಸಹ ಆವಾಗಲೂ ಸಹ ಚರ್ಚೆ ಆಗಿತ್ತು. ಆದರೆ ಈಗ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಜೂನ್ ಅಂತ್ಯಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಮಾಡಿ ಜುಲೈ 1ರಿಂದಲೇ ವೇತನ ಆಯೋಗ ನೀಡಬೇಕು ಅಂತ ಸರ್ಕಾರಿ ನೌಕರರ ಒತ್ತಾಯಕ್ಕೆ ಮನೆದಿರುವಂಥ ಸರ್ಕಾರ ಈಗ ಜುಲೈ ಅಂತ್ಯದ ಒಳಗಾಗಿ ವೇತನ ಆಯೋಗ ಇಂಪ್ಲಿಮೆಂಟೇಷನ್ ಮಾಡಿ ನೌಕರರಿಗೆ ಜುಲೈನಲ್ಲಿನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಒಂದು ಮಾಹಿತಿಯನ್ನು ನೀಡಿ ಅವರಿಗೆ ವೇತನ ಆಯೋಗವನ್ನು ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಅಂತ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ಬಿಗ್ ಅಪ್ಡೇಟ್ ನೀಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಷಡಕ್ಷರಿ ಅವರು ಹೇಳ್ತಾ ಇದ್ದಾರೆ, ಈಗಾಗಲೇ ವರದಿ ಬಂದಿದ್ದು ಅವರ ಮಾತಿನಂತೆ ನಡೆದುಕೊಳ್ಳುತ್ತಾರೆಂಬ ವಿಶ್ವಾಸ ಇದೆ. 7ನೇ ವೇತನ ಆಯೋಗದ ವರದಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಹಳೆ ಪಿಂಚಣಿಗಾಗಿಯೂ ಸಹ ನಾವು ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ, ಸರ್ಕಾರ ಉದಾಸೀನ ಮಾಡಬಾರ್ದೆಂದು ಮನವಿಯನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳಿಗೂ ನಮ್ಮ ಏನು ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸರ್ಕಾರಿ ನೌಕರ ಹಿತದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಅಂತ ರಾಜ್ಯದಲ್ಲಿ ಷಡಕ್ಷರಿ ಅವರು ಮಹತ್ವದ ಬಿಗ್ ಅಪ್ಡೇಟು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯಂಥ ಚರ್ಚೆಗಳನ್ನು ಮಾಡಿ ರಾಜ್ಯದ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಯನ್ನು ಹೇಳಿದ್ದಾರೆ. ಹಳೆ ಪಿಂಚಣಿ ಯೋಜನೆಗಾಗಿಯೂ ಸಹ ನಾವು ಹೋರಾಡ್ತೀವಿ, ಯಾವುದೇ ರೀತಿಯಂಥ ಅದಕ್ಕೂ ಸಹ ಡಿಲೇ ಮಾಡಬಾರ್ದು. ಮುಖ್ಯಮಂತ್ರಿಗಳು ನುಡಿದಂತೆ ನಡಿಬೇಕು, 5 ಗ್ಯಾರಂಟಿಗಳ ಜೊತೆಗಾಗಿ 6ನೇ ಗ್ಯಾರಂಟಿಯನ್ನಾಗಿ 7ನೇ ವೇತನವನ್ನು ನೀಡಬೇಕು ಎಂಬುದರ ಬಗ್ಗೆ ಮಹತ್ವದ ಒಂದು ಸ್ಟೇಟ್ಮೆಂಟ್ ಅನ್ನು ರಾಜ್ಯದ ಷಡಕ್ಷರಿ ಅವರು ನೀಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನಮ್ಮ ಹಿತದೃಷ್ಟಿಯಿಂದ ಸ್ಪಂದಿಸಿದ್ದಾರೆ. 7ನೇ ವೇತನ ಆಯೋಗ ಮತ್ತು ಹಳೆ ಪಿಂಚಣಿ ಯೋಜನೆ ಸಿದ್ದರಾಮಯ್ಯ ಅವರು, DCM ಅವರು, DK ಶಿವಕುಮಾರ್ ಅವರು ಸ್ಪಂದಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಸಲಾಗುತ್ತಿದ್ದು ಜೂನ್ 23ರಂದು ನಗರದ ಕುವೆಂಪು ರಂಗಮಂದಿರದಲ್ಲಿ ಸಭೆ ನಡೆಯಲಿದೆ ಎಂಬುದರ ಬಗ್ಗೆ ಷಡಕ್ಷರಿ ಅವರು ಹೇಳಿದ್ದಾರೆ. ಏನಂದ್ರೆ ಈ ಒಂದು ಸಭೆ ಯಾಕೆ ನಡೆಯಲಾಗುತ್ತದೆ ಇದೆ, ಇದರಲ್ಲೂ ಮಹತ್ವದಾಗಿ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆಯಲಿದ್ದಾವೆ ಅಂತ ಷಡಕ್ಷರಿ ಅವರು ಹೇಳಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅಂತ ಡಿಲೇ ಮಾಡೋದಿಲ್ಲ. ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಹೊಸ ಸುದ್ದಿ ನೀಡಿದ್ದಾರೆ. ಜೂನ್ ಅಂತ್ಯಕ್ಕೆ ಎಲ್ಲ ರೂಪುರೇಷೆಗಳು ರೆಡಿ ಮಾಡಿ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ನಿರ್ಧಾರ ಮಾಡಿ ಜುಲೈ 1ರಿಂದಲೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಿದ್ಧತೆ ಮಾಡ್ತೀವಿ. ಜುಲೈ 1 ಮುಕ್ತಾಯ ಒಳಗಾಗಿನೇ ವೇತನ ಆಯೋಗ ಇಂಪ್ಲಿಮೆಂಟೇಷನ್ ಮಾಡಿ ಜುಲೈನಲ್ಲಿನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಲಾಗುವುದಂತ ಮಹತ್ವದ ಅಪ್ಡೇಟ್ಸ್ ರಾಜ್ಯ ಸರ್ಕಾರಿ ನೌಕರರನ್ನು ಮಾತನಾಡಿ ಏನು ರಾಜ್ಯದ ಷಡಕ್ಷರಿ ಅವರಿಗೆ ಷಡಕ್ಷರಿ ಅವರು ರಾಜ್ಯದ ಸರ್ಕಾರಿ ನೌಕರರನ್ನು ಇಲ್ಲಿ ಉದ್ದೇಶಿಸಿ ಮಾತನಾಡಿ ಶಿವಮೊಗ್ಗದಲ್ಲಿ ಈ ಒಂದು ಮಹತ್ವದ ಮಾಹಿತಿಯನ್ನು ನೌಕರರ ಕುರಿತು ಹಂಚಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ. ಈ ಕ್ಷಣದ ಬಿಗ್ ಅಪ್ಡೇಟ್ ಸುದ್ದಿ, 7ನೇ ವೇತನ ಆಯೋಗ ಜಾರಿ ಕುರಿತು ಶೀಘ್ರದಲ್ಲೇ ಶುಭ ಸುದ್ದಿ. ಷಡಕ್ಷರಿ ಅವರು ಏನು ಹೇಳಿದ್ದಾರೆ, ಸಂಪೂರ್ಣವಾದಂತಹ ನೀವು ಕ್ಯಾಲ್ಕುಲೇಷನ್ ಬಗ್ಗೆ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತಹ ಮಹತ್ವದ ಒಂದು ಘಟ್ಟಕ್ಕೆ ತಲುಪಿದೆ. ವೇತನ ಆಯೋಗ ರಾಜ್ಯದಲ್ಲಿ ಷಡಕ್ಷರಿ ಅವರಿಗೆ ವರ್ಗಾವಣೆ ಮಾಡಲಾಗಿದೆ. ಆದರೂ ಸಹ ಯಾವುದೇ ರೀತಿ ಅಂತ ಜಗ್ಗೋದಿಲ್ಲ, ನೌಕರರ ಹಕ್ಕೊತ್ತಾಯಕ್ಕಾಗಿ ನಾನು ರೆಡಿಯಾಗಿರ್ತೀನಿ, ನೌಕರರ ಸಲುವಾಗಿ ಎಲ್ಲದಕ್ಕೂ ನಾನು ಸಹ ಸಿದ್ಧವಾಗಿದ್ದೇನೆ. ಜೂನ್ ಅಂತ್ಯದ ಒಳಗಾಗಿ ಮುಖ್ಯಮಂತ್ರಿಗಳು ಮೌನ ಮುರಿಲಿಲ್ಲ, ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಫೈನಲ್ ಡಿಸಿಷನ್ ತಗೊಳ್ಳಿಲ್ಲ ಅಂದರೆ ನಾನೇ ಒಂದು ಏನು ಎಲ್ಲ ಸರ್ಕಾರಿ ನೌಕರ ಸಂಘಟನೆಗಳನ್ನು ಒಗ್ಗೂಡಿಸಿ ರಾಜ್ಯದಲ್ಲಿ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ಬೊಮ್ಮಾಯಿ ಅವರ ಸರ್ಕಾರವಿದ್ದಾಗ ಯಾವ ರೀತಿಯಾಗಿ ಮಾಡಿದ್ದೀವಿ ಅದೇ ರೀತಿಯಾಗಿ ಮತ್ತೆ ಮಾಡೋದಕ್ಕೆ ನಾವು ಯಾವುದೇ ರೀತಿ ಅಂತ ಹಿಂಜರಿಯೋದಿಲ್ಲ. ಮುಖ್ಯಮಂತ್ರಿಗಳು ಈ ಒಂದು ವಿಷಯವಾಗಿ ಗಂಭೀರವಾಗಿ ಇರಬೇಕು, ಯಾವುದೇ ರೀತಿ ಅಂತ ಇದನ್ನು ಹಗುರವಾಗಿ ತೆಗೆದು
ತೆಗೆದುಕೊಳ್ಳಬಾರದು. ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರಿಗೆ ಅನೇಕ ಕಷ್ಟ ಕಾರ್ಪಣ್ಯಗಳಿದ್ದು ನೌಕರರಿಗೆ 5-6 ವರ್ಷಗಳಿಂದ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಇಲ್ಲಿ ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 17% ಆಯಾರನ್ನು ತೆಗೆದುಕೊಂಡಿದ್ದೇವೆ, ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರದ ಮುಖಾಂತರವಾಗಿ ಬೊಮ್ಮಾಯಿ ಅವರು ಸರ್ಕಾರಿ ನೌಕರರ ಆ ಒಂದು ಏನು ಬೃಹತ್ತಾದಂಥ ಪ್ರತಿಭಟನೆಗೆ ಮನೆದು 17% ಆಯಾರ ನೀಡಿದ್ದಾರೆ. ಆದರೆ ಮತ್ತೆ ಈಗ 2 ವರ್ಷಗಳಿಂದ ಈ ಡಿಲೇ ಆಗ್ತಾ ಇರುವಂಥ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಉಳಿದಿರುವಂಥ ಫಿಟ್ಮೆಂಟ್ ನಾವು ಹೋರಾಟದ ಮುಖಾಂತರವಾಗಿ ತೆಗೆದುಕೊಳ್ಳಬೇಕಾದ್ರೆ ಅದನ್ನು ಸಹ ಮಾಡ್ತೀವಿ, ನೌಕರರ ಸಂಘಟನೆಗಳನ್ನು ಒಗ್ಗೂಡಿಸ್ತೀವಿ ಎಂಬುದರ ಬಗ್ಗೆ ಷಡಾಕ್ಷರಿ ಅವರು ಗುಡುಗಿದ್ದಾರೆ. ಅದರ ಫಲಶೃತಿಯಾಗಿಯೇ ಷಡಾಕ್ಷರಿ ಅವರಿಗೆ ಈಗ ವರ್ಗಾವಣೆ ಮಾಡಲಾಗಿದೆ ಎಂಬುದರ ಬಗ್ಗೆ ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ನಿನ್ನೆ ತಾನೇ ವರ್ಗಾವಣೆ ಸಹ ಮಾಡಿ ರಾಜ್ಯ ಸರ್ಕಾರ ಮಹತ್ವದ ಆದೇಶನೂ ಹೊರಡಿಸಿತ್ತು ಅವರಿಗೆ. ಹಾಗಾಗಿ ಎಲ್ಲದರ ನಡುವೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಘಕ್ಕೆ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದು ಜೂನ್ ಅಂತ್ಯಕ್ಕೆ ಎಲ್ಲ ರೂಪುರೇಷೆಗಳನ್ನು ರೆಡಿ ಮಾಡಿ ಫಿಟ್ಮೆಂಟ್ ಅನ್ನು ನಿರ್ಧಾರ ಮಾಡಿ ಜುಲೈ 1 ವೇತನ ಆಯೋಗ ನೀಡುವುದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತೀವಿ. ಯಾವುದೇ ಕಾರಣಕ್ಕೂ ಸಹ ಜುಲೈನಲ್ಲಿ ವೇತನ ಆಯೋಗ ತಪ್ಪೋದಿಲ್ಲ, ನೀಡಿದ ಮಾತಿಗೆ ನಾವು ತಪ್ಪೋದಿಲ್ಲ. 5 ಗ್ಯಾರಂಟಿಗಳ ಜೊತೆಗೆ 6ನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡ್ತೀವಿ ಅಂತ ಹೇಳಿದೀವಿ, ನೀಡೇ ನೀಡ್ತೀವಿ. ಜುಲೈ ವೇತನದಲ್ಲಿ ನಿಮ್ಮ ಒಂದು ಫಿಟ್ಮೆಂಟು ಆ್ಯಡ್ ಆಗಿ ಬರಲಿದೆ ಎಂಬುದ್ರ ಬಗ್ಗೆ ಮಹತ್ವದ ಬಿಗ್ ಅಪ್ಡೇಟ್ಸ್ ಅನ್ನು ನೀಡಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ. ನಿಮಗೆ ಅನಿಸುತ್ತೆ ಎಷ್ಟು ಪರ್ಸೆಂಟೇಜ್ ಫಿಟ್ಮೆಂಟ್ ನೀಡಬೇಕು? ಯಾಕಂದರೆ ರಾಜ್ಯದಲ್ಲಿ 25.5% ಆರ್ಥಿಕ ಇಲಾಖೆ ತಮ್ಮ ಒಂದು ಸಜೆಷನ್ ಮಾಡಿದೆ ಎಂಬುದರ ಬಗ್ಗೆ ಗುಪ್ತ ವರದಿಗಳ ಮುಖಾಂತರವಾಗಿ ಬಂದಿರುವಂಥ ಮಾಹಿತಿ. ಜೊತೆಗೆ ರಾಜ್ಯ 7ನೇ ವೇತನ ಆಯೋಗದ ಸುಧಾಕರ್ ರಾವ್ ಅವರು ನೀಡಿರುವಂಥ ಮಾಹಿತಿ ಏನಿದೆ ಅಂದರೆ 17% ಏನು 27.50 ನೀಡಬೇಕು ಅಂತ ಸಜೆಷನ್ ಮಾಡಿದರು ಸುಧಾಕರ್ ರಾವ್ ಅವರು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ. ಈ ಎಲ್ಲದರ ನಡುವೆ 6ನೇ ವೇತನ ಆಯೋಗದ ಅಡಿಯಲ್ಲಿ 30% ನೀಡಿದರು ಒಂದು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರೇ 2017-18 ಸಾಲಿನಲ್ಲಿ. ಆದರೆ ನೌಕರರು ಈಗ 5-6 ವರ್ಷಗಳಿಂದ ಹಣದುಬ್ಬರ ಆಗಿರ್ಬೋದು, ಮತ್ತೊಂದು ಮಗದನ್ನು ಹಣ ಈಗ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಒಂದು ಕಷ್ಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 35%ಗಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ನೀಡಬೇಕೆಂಬುದರ ಬಗ್ಗೆ ನೌಕರರ ಆಶಯವಾಗಿದೆ. ನಿಮ್ಮ ಒಂದು ಸಜೆಷನ್ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ರಾಜ್ಯದಲ್ಲಿ ಸರ್ಕಾರಿ ನೌಕರರು ಬಹಳಷ್ಟು ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ. ಒಬ್ಬೊಬ್ಬರಂತಾರೆ 25, ಒಬ್ಬರಂತಾರೆ 27, ಒಬ್ಬರಂತಾರೆ 30, ಒಬ್ಬರಂತಾರೆ 35. ಇದರಲ್ಲಿ ಸರ್ಕಾರಿ ನೌಕರರಲ್ಲಿ ಒಗ್ಗಟ್ಟಿಲ್ಲ ಎಂಬುದರ ಬಗ್ಗೆ ಷಡಾಕ್ಷರಿ ಅವರು ಮೊನ್ನೆ ತಾನೇ ಕಿಡಿಕಾರಿದ್ದಾರೆ. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದ್ರೆ ಅದು ಒಂದು ಒಳ್ಳೆಯ ಫಿಟ್ಮೆಂಟ್ ಆಗಲಿದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಆ ಒಂದು ಫಿಟ್ಮೆಂಟು ನೀಡೇ ನೀಡಬೇಕು ಎಂಬುದ್ರ ಬಗ್ಗೆ ನಿಮ್ಮ ಒಂದು ಸಜೆಷನ್ ಅನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡ್ತಾ ಹೋಗಿ, ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನು ನಿಮಗೆ ನೀಡುವಂಥ ಕೆಲಸವನ್ನು ಮಾಡಿದ್ದೇನೆ. ರಾಜ್ಯದಲ್ಲಿ ನೋಡ್ತಾ ಇದ್ದೀರ ನಮ್ಮ ಒಂದು ಏನು ಇಲ್ಲಿ ವೀಕ್ಷಕರು ಹೇಳ್ತಾ ಇದ್ದಾರೆ 40% ಫಿಟ್ಮೆಂಟ್ ಅಂತ. 40% ಫಿಟ್ಮೆಂಟ್ ಇಡೋದು ತುಂಬ ಕಷ್ಟವಾಗಿದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಸರಿಯಿಲ್ಲ ಅಂತ ಈ ಒಂದು ಕಾರಣವನ್ನು ಮುಂದಿಟ್ಕೊಂಡಿದ್ದು. ಹಾಗಾಗಿನೇ ನೀವು ನೋಡಿದ್ದೀರ 13-6-2024 ಏನು ಶಾಸಕರುಗಳು ಏನು ಸಚಿವರುಗಳು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಇಂಪ್ಲಿಮೆಂಟೇಷನ್ ಮಾಡ್ರಿ ಅಂತ ಏನು ಗುರುವಾರದಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದು ಬೇಡಿಕೊಂಡಿದ್ದರು. ಆದರೆ ಮುಖ್ಯಮಂತ್ರಿಗಳು ಅದಕ್ಕೆ ಕ್ಯಾರೆ ಅಂತ ಇರಲಿಲ್ಲ. ಯಾಕಂದರೆ ಆಗ ದುಡ್ಡಿನ ಒಂದು ಸಮಸ್ಯೆ, ಆರ್ಥಿಕ ಹಿಂಜರಿತ ಆಗ್ಬೋದು ನೌಕರರಿಗೆ ಒಂದು ಹಣವನ್ನು ನೀಡಿದ್ರೆ ಎಂಬುದ್ರ ಬಗ್ಗೆ ಇಲ್ಲಿ ತಾವು ಒಂದು ಅಸಮಾಧಾನಗಳು ಹೊರಹಾಕ್ತಾ ಇದ್ದಾರೆ. ಆದರೆ ಈ ಎಲ್ಲದರ ನಡುವೆ ಸರ್ಕಾರಿ ನೌಕರರಲ್ಲಿ ಒಗ್ಗಟ್ಟಿರಬೇಕು. ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಷ್ಟು ಪರ್ಸೆಂಟೇಜಷ್ಟು ಫಿಟ್ಮೆಂಟು ಒಳ್ಳೆಯ ಫಿಟ್ಮೆಂಟ್ ಆಗಲಿದೆ ಎಂಬುದ್ರ ಬಗ್ಗೆ ನೌಕರರ ಸಂಘ 35ಕ್ಕೆ ಬೇಡಿಕೆ ಇಡೋದಕ್ಕಾಗಿ ಈಗ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು. ಕನಿಷ್ಠ ಪಕ್ಷ 35 ನೀಡಲಿಲ್ಲ ಅಂದರೆ ಯಾವುದೇ ರೀತಿಯಾಗಿ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ನಾವು ಒಪ್ಪೋದಿಲ್ಲ ಎಂಬುದ್ರ ಬಗ್ಗೆ ಹೇಳಿದ್ದಾರೆ. ಈ ಎಲ್ಲದರ ನಡುವೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಈ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲರೂ ಸಹ ತಲುಪಲಿ ಮಾಹಿತಿ. ರಾಜ್ಯದಲ್ಲಿ ಷಡಾಕ್ಷರಿ ಅವರಿಗೆ ವರ್ಗಾವಣೆ ಸಹ ಮಾಡಲಾಗಿದೆ. ವರ್ಗಾವಣೆ ಬೆಲ್ಲಲೆಯಲ್ಲಿ ಅವರು ಯಾವುದೇ ರೀತಿಯಂತ ಕೈಬಿಟ್ಟಿಲ್ಲ. ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಜುಲೈನಲ್ಲಿ ಯಾವುದೇ ರೀತಿಯಂಥ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಒಂದು ಮುಖ್ಯಮಂತ್ರಿಗಳು ನೀಡಿರುವಂಥ ಮಾತು ಉಳಿಸಿಕೊಳ್ಳಲೇಬೇಕಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲ ಅಂದರೆ ಮುಂದಿನ BBMP ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ರೀತಿಯಂಥ ಚುನಾವಣೆಗಳಿಗೆ ಸರ್ಕಾರಿ ನೌಕರರು ವ್ಯತಿರಿಕ್ತ ಪರಿಣಾಮ ಬೀರಲಿದ್ದಾರೆ ಎಂಬುದರ ಬಗ್ಗೆ ಒಂದು ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ ಷಡಾಕ್ಷರಿ ಅವರು. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮೌನ ಮೂಡಿರುವಂಥ ಮುಖ್ಯಮಂತ್ರಿಗಳು ಆ ಒಂದು ಪ್ರಬಲವಾದಂಥ ಮಾಹಿತಿಯನ್ನು ಶಿವಮೊಗ್ಗದಲ್ಲಿ ಮಾತನಾಡಿ ರಾಜ್ಯ ಸರ್ಕಾರಿ ನೌಕರಿಗೆ ನೀಡಿರುವಂಥ ಷಡಾಕ್ಷರಿ ಅವರು ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ. ಬಿಗ್ ಅಪ್ಡೇಟ್.